ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಟೊಮೆಟೊ ರೈಸ್ ಹೇಗೆ ಮಾಡೋದಂತ ತೋರಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಣ. ಪಾತ್ರೆ ಬಿಸಿಯಾದಾಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಟೀಸ್ಪೂನ್ ತುಪ್ಪ. ಎಣ್ಣೆ ಕಾದಾಗ ಒಂದು ಟೀಸ್ಪೂನ್ ಸಾಸಿವೆ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಅರ್ಧ ಟೀಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಗೋಡಂಬಿ ಎಲ್ಲವನ್ನು ಹಾಕಿ ಸ್ವಲ್ಪ ಹುರಿಯಿರಿ. ನಾನು ಸ್ವಲ್ಪ ಗರಂ ಮಸಾಲ ಸೇರಿಸ್ತೇನೆ, ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಸೇರಿಸಿ. ಒಂದು ಒಣಮೆಣಸು, ಇನ್ನು ನಮಗಿದಕ್ಕೆ ನೀರುಳ್ಳಿ ಸೇರಿಸುವ. ನಾನಿಲ್ಲಿ ಮೀಡಿಯಂ ಸೈಜ್ ಇದು ಒಂದೂವರೆ ನೀರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಮೂರು ಬೆಳ್ಳುಳ್ಳಿ ಹಸಲು, ಅರ್ಧ ಇಂಚು ಶುಂಠಿ, ಎರಡು ಹಸಿಮೆಣಸು, ಸ್ವಲ್ಪ ಕರಿಬೇವು, ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ನೀರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೆ ಹುರಿಬೇಕು. ನೀರುಳ್ಳಿ ಇವಾಗ ಗೋಲ್ಡನ್ ಕಲರ್ ಆಗಿದೆ ನೋಡಿ. ಇನ್ನು ನಮಗಿದಕ್ಕೆ ಸ್ವಲ್ಪ ಮಸಾಲ ಹುಡಿಯನ್ನು ಸೇರಿಸಬೇಕು. ಗ್ಯಾಸನ್ನು ಲೋ ಮಾಡಿ, ಕಾಲು ಟೀಸ್ಪೂನ್ ಅರಶಿನ ಹುಡಿ, ಒಂದು ಟೀಸ್ಪೂನ್ ಕಾಶ್ಮೀರಿ ಮೆಣಸಿನ ಹುಡಿ, ಅರ್ಧ ಟೀಸ್ಪೂನ್ ಗರಂ ಮಸಾಲ ಹುಡಿ. ಲೋ ಫ್ಲೇಮಲ್ಲಿಟ್ಟು ಹುರಿಯುವ. ಇನ್ನು ನಮಗಿದಕ್ಕೆ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ರೈಸ್ ಆದ ಕಾರಣ ನಾನಿಲ್ಲಿ ಮೀಡಿಯಂ ಸೈಜ್ ಇದ್ದು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಹಿಂಗ್ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸಬೇಕು. ತುಂಬಾ ಸಾಫ್ಟ್ ಆಗಬೇಕು ಟೊಮೆಟೊ ಬೆಂದು. ಫ್ರೆಂಡ್ಸ್, ಇದು ತುಂಬ ಸಿಂಪಲ್, ಮಾಡೋಕ್ಕೆ ತುಂಬ ಟೇಸ್ಟಿನೂ ಇರುತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿದು. ನಿಮಗೆ ಈ ರೆಸಿಪಿ, ನಂದು ಯಾವುದೇ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಟೊಮೆಟೊವನ್ನು ಬೇಯಿಸ್ಕೊಳ್ಳಿ. ನೋಡಿ, ಮುಚ್ಚಲವನ್ನು ಮುಚ್ಚಿಟ್ಟು ಬೇಯಿಸಿ, ಆಗ ಟೊಮೆಟೊ ಬೇಗನೆ ಬೆಂದು ಸಿಗುತ್ತೆ. ಫ್ರೆಂಡ್ಸ್, ನಾನು ರೈಸನ್ನು ಮೊದಲೇ ಬೇಯಿಸಿಟ್ಟಿದ್ದೀನಿ. ಇದು ನಾನು ಬಾಸ್ಮತಿ ರೈಸ್ ತಗೊಂಡಿರೋದು. ನೋಡಿ, ನಾನಿಲ್ಲಿ ಮೂರು ಗ್ಲಾಸ್ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಇವಾಗ ಚೆನ್ನಾಗಿ ಬೆಂದಿದೆ. ಇನ್ನು ನಮಗಿದಕ್ಕೆ ರೈಸ್ ಸೇರಿಸಬೇಕು. ಉಪ್ಪು ಕಮ್ಮಿ ಇದ್ರೆ ಇವಾಗಲೇ ಸೇರಿಸಿ. ಫ್ರೆಂಡ್ಸ್, ನಮಗಿನ್ನು ಇದಕ್ಕೆ ಬೇಯಿಸಿದಂತಹ ಅನ್ನವನ್ನು ಸೇರಿಸುವ. ನಿಧಾನಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಟೊಮೆಟೊ ರೈಸ್ ರೆಡಿಯಾಗಿದೆ. ಕೊನೆಯದಾಗಿ ನಮಗಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಫ್ರೆಂಡ್ಸ್, ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬೈ ಬೈ, ಥ್ಯಾಂಕ್ ಯು.